ಹಲೋ ಗೈಸ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ ಈ ಒಂದು ವಿಡಾನ ಆಗಿ ಅಪ್ ಟು ನಲವತ್ತು ಲಕ್ಷದವರೆಗೆ ಲೋನ್ ಯಾವ ರೀತಿಯಾಗಿ ತಗೋಬಹುದು ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಬಜಾಜ್ ಫಿನ್ಸರ್ವ್ ಅಂತ ನೀವು ಈಸಿಲಿ ಲೋನ ತೊಗೊಂಬುದು ಅಪ್ ಟು ನಲವತ್ತು ಲಕ್ಷದವರೆಗೆ ನೋಡಿ ನಲವತ್ತು ಲಕ್ಷ ಅಂತಂದ್ರೆ ಇದು ಎಲ್ರಿಗೂ ಸಿಗಲ್ಲ ಓನ್ಲಿ ಯಾರ್ದು ಸಿವಿಲ್ ಸ್ಕೋರ್ ಚೆನ್ನಾಗಿರುತ್ತೋ ಯಾರ್ದು ಇಲ್ಲಿ ರಿಸ್ಕ್ ಪ್ರೊಫೈಲ್ ಕಡಿಮೆ ಇರುತ್ತೋ ಅವ್ರಿಗೆ ಇಲ್ಲಿ ಲೋನ್ ಅನ್ನೋದು ಸಿಗುತ್ತೆ ಸೊ ಆಗಿ ಲೋನ ಕೊಡುತ್ತೆ ಬಜಾಜ್ ಫಿನ್ಸರ್ವ್ ಇಲ್ಲಿ ಪರ್ಸನಲ್ ಲೋನ್ ಸಿಗುತ್ತೆ ಯಾವ ಇಲ್ಲಿ ಪರ್ಸನಲ್ ಲೋನ ತೊಗೊಬೋದು ಎಲ್ಲ ಪ್ರಾಸೆಸ್ ಇರುತ್ತೆ ಎಲ್ಲ ನ ಕೊಡಬೇಕು ಇಲ್ಲಿ ಲೋನ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಕಂಪ್ಲೀಟ್ ಆಗಿ ತಿಳ್ಕೊಡ್ತಾ ಇದ್ದೀನಿ ಅಪ್ಲೈ ಪ್ರಾಸೆಸ್ ಕೂಡ ನಿಮಗೆ ತೋರಿಸಿಕೊಡ್ತಾ ಇದ್ದೀನಿ ಸ್ಕಿಪ್ ಮಾಡಿದಾಗ ಎಲ್ಲರೂ ಕೂಡ ಕೊನೆವರೆಗೆ ನೋಡಿ ಹಾಗೆ ಈ ಒಂದು ಲೈಕ್ ಮಾಡಿಲ್ಲ ಅಂತಂದ್ರೆ ಬೇಗ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ನೀವು ವಿಡಿಯೋನ ಹೊಸ ಮಾಡಿಕೊಂಡು ಬೆಲಕ್ ಪ್ರೆಸ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್ ಇದ್ರಿಂದ ನೋಟಿಫಿಕೇಶನ್ ಬರುತ್ತೆ ನೋಡಿ ಇಲ್ಲಿ ಬಜಾಜ್ ಫಿನ್ಸಾ ಲೋನ್ ಅನ್ನ ಸಿಗ್ತಾ ಇದೆ ಇಲ್ಲಿ ಯಾರು ಸಾಲ ಪರ್ಸನ್ ಆಗಿರ್ತಿರೋ ಅವ್ರಿಗೆ ಇಲ್ಲಿ ಲೋನ್ ಅನ್ನ ಕೊಡ್ತಾ ಇದೆ ಅಪ್ ಟು ನಲ್ವತ್ತು ಲಕ್ಷದವರೆಗೆ ಇಲ್ಲಿ ಲೋನ್ ಅನ್ನ ಸಿಗುತ್ತೆ ಇಲ್ಲಿ ಮಿನಿಮಮ್ ಸ್ಯಾಲರಿ ಎಲ್ ಟಿ ನಿಮ್ದು ಇಪ್ಪತ್ತೈದು ಸಾವಿರ ಇದೆ ಇಪ್ಪತ್ತೈದು ಸಾವಿರ ಪರ್ ಮಂತ್ ಇತ್ತು ಅಂತಂದ್ರೆ ನೀವು ಈಸಿಲಿ ಅಪ್ಲೈ ಮಾಡ್ಕೊಬಹುದು ಅಂಡ್ ನಂತರ ನಿಮ್ಮ ಸಿಟಿನಲ್ಲಿ ಇದು ಅವೈಲೇಬಲ್ ಇರಬೇಕು ಅಂದರೆ ಸರ್ವಿಸಸ್ ಅನ್ನ ಕೊಡ್ತಾ ಇರಬೇಕು ಹಂಗಿದ್ರೆ ಮಾತ್ರ ಇಲ್ಲಿ ಸಿಗುತ್ತೆ ಇಲ್ಲಿ ಮೂರು ವೇರಿಯಂಟ್ಸ್ ಅಲ್ಲಿ ಇಲ್ಲಿ ಲೋನ್ ಪ್ರೊವೈಡ್ ಮಾಡ್ತಾ ಇದೆ ನಂತರ ಇಲ್ಲಿ ಟೆನ್ಯೂರ್ ಬಗ್ಗೆ ಮಾತಾಡೋದಾದ್ರೆ ಅಪ್ ಟು ತೊಂಬತ್ತಾರು ತಿಂಗಳವರೆಗೆ ಇಲ್ಲಿ ಟೆನ್ಯೂರ್ ಅನ್ನ ಕೊಡ್ತಾ ಇದೆ ಇದನ್ನು ಕಸ್ಟಮೈಸ್ ಕೂಡ ನೀವು ಮಾಡ್ಕೋಬಹುದು ಸೊ ಮೊದಲೇದಾಗಿ ನಾನು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅಪ್ಲೈ ಲಿಂಕ್ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಈ ರೀತಿಯಾಗಿ ವೆಬ್ಸೈಟ್ ಮೇಲೆ ರಿಡೈರೆಕ್ಟ್ ಆಗ್ತೀರಾ ಸೊ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಅಪ್ಲೈ ಮೇಲೆ ಸೊ ಇಲ್ಲಿ ಕಾಣ್ತಾ ಇರಬಹುದು ಅಪ್ಲೈ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ನಂತರ ಈ ರೀತಿ ಬರುತ್ತೆ ಮೊದಲಾಗಿ ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ ಇಲ್ಲಿ ಮೊಬೈಲ್ ನಂಬರ್ ಎಂಟರ್ ಮಾಡಿದ ತಕ್ಷಣ ಗೆಟ್ ಓ ಟಿ ಪಿ ಮೇಲೆ ನೀವು ಇಲ್ಲಿ ಕ್ಲಿಕ್ ಅನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಓ ಟಿ ಪಿ ಅನ್ನೋದು ಬರುತ್ತೆ ಆ ಒಂದು ಓ ಟಿ ಪಿಯನ್ನು ಹಾಕ್ಬಿಟ್ಟು ಕಂಟಿನ್ಯೂ ಮಾಡ್ಕೊಳ್ಳಿ ನಂತರಾಗ ಇದು ರೀತಿಯಾಗಿ ಬರುತ್ತೆ ಮೊದಲಾಗಿ ಪರ್ಸನಲ್ ಡೀಟೇಲ್ಸ್ ಅನ್ನ ಕೇಳುತ್ತೆ ಇಲ್ಲಿ ಫಸ್ಟ್ ನೇಮ್ ಕೊಡಬೇಕು ನಂತರ ಲಾಸ್ಟ್ ನೇಮ್ ನೋಡಿ ಪ್ಯಾನ್ ಕಾರ್ಡ್ ಅಲ್ಲಿ ಯಾವ ಆಗಿದೆನೋ ಅದೇ ಫಸ್ಟ್ ನೇಮ್ ಮತ್ತೆ ಲಾಸ್ಟ್ ನೇಮನ್ನು ಹಾಕಿ ನಂತರ ಪ್ಯಾನ್ ಕಾರ್ಡ್ ನಂಬರ್ ಕೇಳುತ್ತೆ ಪ್ಯಾನ್ ಕಾರ್ಡ್ ನಂಬರ್ನ ಹಾಕಿ ನಂತರ ಡೇಟ್ ಆಫ್ ಬರ್ತ್ ಕೇಳುತ್ತೆ ಡೇಟ್ ಆಫ್ ಬರ್ತ್ ಹಾಕಿ ಡೇಟ್ ಮಂತ್ ಮತ್ತು ಇಯರ್ ವೈಸ್ ನಂತರ ಇಲ್ಲಿ ಪಿನ್ ಕೋಡ್ ಕೇಳುತ್ತೆ ನಿಮ್ಮ ಏರಿಯಾ ಅಥವಾ ನಿಮ್ಮ ಸಿಟಿ ಪಿನ್ ಕೋಡ್ ಇಲ್ಲಿ ಹಾಕಿ ನಂತರ ಇಲ್ಲಿ ಸಿಟಿ ಕೇಳುತ್ತೆ ನಿಮ್ಮ ಸಿಟಿಯನ್ನು ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ಪ್ರೊಫೆಷನಲ್ ಡೀಟೇಲ್ಸ್ ಕೇಳುತ್ತೆ ಪ್ರೊಫೆಷನಲ್ ಡೀಟೇಲ್ಸ್ ಅಲ್ಲಿ ಮೊದಲೇದಾಗಿ ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ಕೇಳ್ತಾ ಇದೆ ನೀವು ಸ್ಯಾಲ್ರಿ ಇದ್ರೆ ಸ್ಯಾಲ್ರಿ ಸೆಲ್ಫ್ ಎಂಪ್ಲಾಯ್ಡ್ ಇದ್ರೆ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಆಲ್ರೆಡಿ ಸ್ಯಾಲ್ರಿ ಪರ್ಸನ್ ಆಗಿರ್ತೀರಲ್ವಾ ಹಲವಾರು ಜನ ಇಲ್ಲಿ ಸ್ಯಾಲ್ರಿ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಸೆಲೆಕ್ಟನ್ನ ಮಾಡ್ಕೊಳ್ಳಿ ನಂತರ ಇಲ್ಲಿ ಮಂತ್ಲಿ ಟೇಕ್ ಹೋಮ್ ಸ್ಯಾಲ್ರಿ ಅಂತ ಕೇಳ್ತಾ ಇದ್ರೆ ನೀವು ಮಂತ್ಲಿ ಎಷ್ಟು ಸ್ಯಾಲ್ರಿನ ಪಡೀತೀರಾ ಅಂದ್ರೆ ಮನೆಗೆ ತೊಗೊಂಡೋಗ್ತೀರಾ ಅಂತ ಹೇಳ್ಬಿಟ್ಟು ಇಲ್ಲಿದೆ ಸೊ ಇಲ್ಲಿ ನೀವು ಮಂತ್ಲಿ ಸ್ಯಾಲ್ರಿನ ಹಾಕಿ ನಂತರ ಇಲ್ಲಿ ಟೋಟಲ್ ಇ ಎಮ್ ಐ ಅಂದರೆ ಯಾವ್ದಾದ್ರು ಇಲ್ಲಿ ಎಕ್ಸಿಸ್ಟಿಂಗ್ ನಿಮ್ದು ಲೋನ್ ಇತ್ತು ಅಂತಂದ್ರೆ ಇ ಎಮ್ ಐ ರನ್ನಿಂಗ್ ಇತ್ತು ಅಂತಂದರೆ ಇಲ್ಲಿ ನಿಮ್ಮದು ಎಕ್ಸಿಸ್ಟಿಂಗ್ ಮಂತ್ಲಿ ಇ ಎಮ್ ಐನ ಹಾಕಿ ನಂತರ ಇಲ್ಲಿ ಕಂಪನಿ ನೇಮ್ ಕೇಳ್ತಾ ಇದೆ ಒಂದು ಕಂಪನಿನಲ್ಲಿ ನೀವು ವರ್ಕ್ ಮಾಡ್ತಾ ಇದ್ದೀರಾ ಆ ಒಂದು ಕಂಪ್ನಿ ನೇಮನ್ನು ಹಾಕಿ ನಂತರ ಇಲ್ಲಿ ಪಿನ್ ಕೋಡ್ ಕೇಳ್ತಾ ಆಫೀಸ್ ಪಿನ್ ಕೋಡನ್ನು ಹಾಕಿ ಇದು ಆಪ್ಷನಲ್ ಇರುತ್ತೆ ನಂತರ ಇಲ್ಲಿ ಆಫೀಷಿಯಲ್ ಇಮೇಲ್ ಐ ಡಿ ಕೇಳ್ತಾ ಇದೆ ಅಂದರೆ ನಿಮ್ಮದು ಆಫೀಷಿಯಲ್ ಇಮೇಲ್ ಐ ಡಿ ಹಾಕಿದರೆ ಇದ್ದರೆ ಇಲ್ಲಿ ಹಾಕಿ ನಂತರ ಚೆಕ್ ಆಫರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನಂತರ ಗೈಸ್ ನನಗೆ ಇಲ್ಲಿ ನೋಡ್ತಾ ಇರ್ಬೋದು ಎಂಟು ಲಕ್ಷ ರೂಪಾಯಿ ನನಗೆ ಇಲ್ಲಿ ಲೋನನ್ನು ಸಿಗ್ತಾ ಇದೆ ಸೊ ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ ಇಪ್ಪತ್ತು ಸಾವಿರ ಹದಿನೈದು ಲಕ್ಷದ ಲಕ್ಷದೊಳಗೆ ಬಟ್ ನನಗೆ ಇಲ್ಲಿ ಎಂಟು ಲಕ್ಷ ರೂಪಾಯಿ ಇಲ್ಲಿ ಲೋನ್ ಅಮೌಂಟನ್ನು ಸಿಗ್ತಾ ಇದೆ ಇದರಲ್ಲಿ ನಾನು ಇಲ್ಲಿ ಅಪ್ಲೈ ಮಾಡಬೇಕಾಗಿರುತ್ತೆ ಅಂದರೆ ಎಷ್ಟು ಲೋನ್ ಅಮೌಂಟ್ ಬೇಕು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನನಗೆ ಲೆಟ್ ಸಪೋಸ್ ಇವಾಗ ಐದು ಲಕ್ಷ ಬೇಕು ಅಂದ್ಕೊಳ್ಳಿ ಇವಾಗ ನಾನು ಇಲ್ಲಿ ಐದು ಲಕ್ಷ ಅಂತ ಹೇಳ್ಬಿಟ್ಟು ಆಗಬೇಕು ಎಂಟು ಲಕ್ಷ ಇತ್ತಲ್ವ ಸೊ ಇವಾಗ ನಾನು ಐದು ಲಕ್ಷ ಹಾಕೊತೀನಿ ನಿಮಗೆ ಒಂದು ಲಕ್ಷ ಬೇಕೋ ಒಂದು ಲಕ್ಷ ಹಾಕೋಬೋದು ಐವತ್ತು ಸಾವಿರ ಬೇಕೋ ಎಷ್ಟಾದರೂ ಅಂದರೆ ಇಲ್ಲಿ ಇಪ್ಪತ್ತು ಸಾವಿರದಿಂದ ಹದಿನೈದು ಅಮೌಂಟ್ ಅಮೌಂಟನ್ನು ಇರಬೇಕು ನಂತರ ಇಲ್ಲಿ ಲೋನ್ ಟರ್ಮ್ ಟರ್ಮ್ ಲೋನ್ ಕೇಳ್ತಾ ಇದೆ ನಂತರ ಫ್ಲೆಕ್ಸಿ ಟರ್ಮ್ ಲೋನ್ ಕೇಳ್ತಾ ಇದ್ದಾರೆ ನಂತರ ಇಲ್ಲಿ ಫ್ಲೆಕ್ಸ್ ಫ್ಲೆಕ್ಸಿ ಹೈಬ್ರಿಡ್ ಲೋನ್ ಅಂತ ಹೇಳ್ಬಿಟ್ಟು ಇದೆ ಸೊ ನೀವು ಇದರಲ್ಲಿ ಯಾವುದು ಸೆಲೆಕ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ ಅಂದರೆ ಫ್ಲೆಕ್ಸಿ ಹೈಬ್ರಿಡ್ ಲೋನ್ ಅಂತ ಹೇಳ್ಬಿಟ್ಟು ಅಲ್ಲ ಸೊ ಅದನ್ನು ನೀವು ಇಲ್ಲಿ ಸೆಲೆಕ್ಟನ್ನು ಮಾಡ್ಕೊಂಡು ಇಟ್ಕೊಂಡಿರಿ ಓಕೆನಾ ಸೊ ಇಲ್ಲಿ ಫ್ಲೆಕ್ಸಿ ಟರ್ಮ್ ಲೋನ್ ಅಲ್ಲಿ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು ಎಷ್ಟು ನಿಮಗೆ ಟೆನ್ಯೂರ್ ಬೇಕು ಅಂತ ಹೇಳ್ಬಿಟ್ಟು ಫ್ಲೆಕ್ಸಿ ಟರ್ಮ್ ಅಲ್ಲಿ ನಿಮಗೆ ಇಲ್ಲಿ ಹನ್ನೆರಡು ಇಪ್ಪತ್ನಾಲ್ಕು ಮೂವತ್ತಾರು ಮತ್ತೆ ಅರವತ್ತು ತಿಂಗಳವರೆಗೂ ಇರುತ್ತೆ ಟರ್ಮ್ ಲೋನ್ ಅಲ್ಲಿ ಸೇಮ್ ಗೈಸ್ ಇದೂ ಅಂಡ್ ಇಲ್ಲಿ ಇ ಎಮ್ ಐ ಅಮೌಂಟ್ ಇಲ್ಲಿ ಚೇಂಜ್ ಆಗ್ತಾ ಬರುತ್ತೆ ನಂತರ ಇಲ್ಲಿ ಫ್ಲೆಕ್ಸಿ ಹೈಬ್ರಿಡ್ ಅಲ್ಲಿ ಕೂಡ ಇಲ್ಲಿ ಚೇಂಜ್ ಆಗ್ತಾ ಬರುತ್ತೆ ಇನಿಷಿಯಲ್ ಟ್ವೆಲ್ ಮಂತ್ಸ್ ಇ ಇಲ್ಲಿ ಐದು ಸಾವಿರದ ಎಂಟುನೂರ ಮೂವತ್ತ್ ಇರುತ್ತೆ ಅದಾದ ನಂತರ ಇಲ್ಲಿ ಸಬ್ಸಿಕ್ವೆಂಟ್ ಅಲ್ಲಿ ನಲವತ್ತೆಂಟು ಇ ಎಂ ಐಸ್ ಗಳಲ್ಲಿ ಹದಿಮೂರು ಸಾವಿರದ ಆರ್ನೂರ ರೂಪಾಯಿ ಆಗುತ್ತೆ ಇದು ಫ್ಲೆಕ್ಸಿ ಹೈಬ್ರಿಡ್ ಲೋನ್ ಅಲ್ಲಿ ಚೇಂಜಸ್ ಆಗುತ್ತೆ ಇ ಎಂ ಐ ಡೀಟೇಲ್ಸ್ ಅಲ್ಲಿ ಸೊ ನಾ ನಾವಿಲ್ಲಿ ಫ್ಲೆಕ್ಸಿ ಸಿ ಟರ್ಮ್ ಲೋನೇ ನೀವು ಸೆಲೆಕ್ಟ್ ಮಾಡ್ಕೊಬೋದು ನಿಮಗೆ ಎಷ್ಟು ತಿಂಗಳವರೆಗೂ ಬೇಕು ಎಷ್ಟು ವರ್ಷದವರೆಗೂ ಬೇಕು ಈ ರೀತಿ ನೀವು ಇಲ್ಲಿ ಸೆಲೆಕ್ಟನ್ನು ಮಾಡ್ಕೊಳ್ಳಿ ನಿಮಗೆ ಕನ್ವಿನಿಯೆಂಟ್ ಆದ ಒಂದು ರೀತಿಯಲ್ಲಿ ಓಕೆನಾ ಸೊ ನಾನು ಇಲ್ಲಿ ಸೆಲೆಕ್ಟನ್ನು ಮಾಡ್ಕೊತಿದ್ದೀನಿ ಫ್ಲೆಕ್ಸಿ ಇಲ್ಲಿ ಹೈಬ್ರಿಡ್ ಲೋನ್ನೇ ಸೆಲೆಕ್ಟ್ ಮಾಡ್ಕೊಬೋದು ಅಥವಾ ನಿಮಗೆ ಬೇಕಾಗಿರೋ ರೀತಿಯಲ್ಲಿ ನೀವು ಇಲ್ಲಿ ಸೆಲೆಕ್ಟನ್ನು ಮಾಡ್ಕೊಬೋದು ನನಗೆ ಲತ್ತೊಬ್ಬ ಜಾಗ ಮೂವತ್ತಾರು ತಿಂಗಳವರೆಗೆ ಬೇಕು ಅಂದ್ಕೊಳ್ಳಿ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ ಮಂತ್ಲಿ ಇ ಎಮ್ ಐ ಅಮೌಂಟ್ ಇಲ್ಲಿ ಹದಿನೇಳು ಸಾವಿರದ ಎಂಬತ್ತೊಂಬತ್ತು ರೂಪಾಯಿ ಆಗ್ತಾಯಿದೆ ನಲವತ್ತೆಂಟು ತಿಂಗಳು ಬೇಕು ಅಂತಂದರೆ ಇಲ್ಲಿ ಹದಿಮೂರು ಸಾವಿರದ ಆರುನೂರ ಅರವತ್ತ್ಮೂರು ರೂಪಾಯಿ ಆಗುತ್ತೆ ನೀವು ಎಷ್ಟು ಇಲ್ಲಿ ಟೆನ್ಯೂರನ್ನು ಸೆಲೆಕ್ಟ್ ಮಾಡ್ತೀರಾ ಅಷ್ಟು ಇಲ್ಲಿ ಎಮ್ ಐ ಕೂಡ ಆಗುತ್ತೆ ಸೊ ಇಲ್ಲಿ ಪ್ರೊಸೀಡ್ ಮೇಲೆ ನಾವೀಗ ಕ್ಲಿಕ್ಕನ್ನು ಮಾಡ್ಕೊಬೇಕು ಸೊ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಬರುತ್ತೆ ಇವಾಗ ಕೆ ವೈಸಿಯನ್ನು ಅಲೋ ಮಾಡ್ಕೊಬೇಕಾಗಿರುತ್ತೆ ಸೊ ಇಲ್ಲಿ ಈ ಒಂದು ಲೊಕೇಶನ್ ಇದು ಸ್ಟೇಟಸ್ ಕೇಳ್ತಾ ಇದೆ ಸೊ ಇದನ್ನು ಅಲೋ ಮಾಡಬೇಕಾಗಿರುತ್ತೆ ನಾವು ಓಕೆನಾ ಸೊ ನಂತರ ಇಲ್ಲಿ ಕೆ ವೈಸಿಯನ್ನು ನೀವು ಕಂಪ್ಲೀಟ್ ಮಾಡ್ಕೊಬೇಕು ಡಿಜಿ ಲಾಕರಿಂದ ಇಲ್ಲಿ ಗೆಟ್ ಕೆ ವೈ ಸಿ ಡನ್ ಯೂಸಿಂಗ್ ಡಿಜಿ ಲಾಕರ್ ಅಂತಿದೆ ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಡಿಜಿ ಲಾಕರಿಂದ ಕೆ ವೈಸಿಯನ್ನು ಕಂಪ್ಲೀಟ್ ಮಾಡ್ಕೊಬೇಕು ಇವಾಗ ಆಧಾರ್ ನಂಬರ್ನ ಕೇಳ್ತಾ ಇದ್ದಾಗೆ ಸೊ ಆಧಾರ್ ನಂಬರನ್ನು ಎಂಟರ್ ಎಂಟ್ರನ್ನ ಮಾಡ್ಕೊಬೇಕು ಅಥವಾ ಇಲ್ಲಿ ಮೊಬೈಲ್ ನಂಬರ್ನ ಕೇಳ್ತಾ ಇದೆ ಇಲ್ಲಿ ಆಧಾರ್ ಅಂತಿದೆ ಅಲ್ಲ ಆಧಾರ್ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಆಧಾರ್ ನಂಬರ್ನ ಹಾಕ್ಬಿಟ್ಟು ಇಲ್ಲಿ ಸೆಕ್ಯೂರಿಟಿ ಪಿನ್ ಬರುತ್ತೆ ಒ ಟಿ ಪಿ ಬರುತ್ತೆ ಒ ಟಿ ಪಿ ಹಾಕ್ಬಿಟ್ಟು ಸೈನ್ ಇನ್ ಮಾಡ್ಕೊಳ್ಳಿ ಸೈನ್ ಇನ್ ಮಾಡ್ಕೊಂಡ ತಕ್ಷಣ ನಂತರ ಇಲ್ಲಿ ಡಿಜಿ ಲಾಕರ್ ಇಂತ ನೀವು ಕಂಪ್ಲೀಟನ್ನು ಮಾಡ್ಕೊಳ್ಳಿ ಇದನ್ನು ಕಂಪ್ಲೀಟ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಡಿಜಿಲಾಕರ್ ಇಂತ ಆಧಾರನ ನೀವು ವೆರಿಫೈ ಆದಮೇಲೆ ನಂತರ ಪ್ಯಾನ್ ಕಾರ್ಡನ್ನು ವೆರಿಫೈ ಮಾಡ್ಕೊಬೇಕು ಅಪ್ಲೋಡ್ ಮಾಡ್ಕೊಂಡು ಪ್ಯಾನ್ ಕಾರ್ಡ್ ವೆರಿಫೈ ಆದಮೇಲೆ ನಂತರ ಬ್ಯಾಂಕ್ ಸ್ಟೇಟ್ಮೆಂಟ್ ಕೇಳುತ್ತೆ ಆ ಬ್ಯಾಂಕ್ ಸ್ಟೇಟ್ಮೆಂಟನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತೆ ಇಲ್ಲಿ ಮೂರು ತಿಂಗಳಿದ್ದು ಬ್ಯಾಂಕ್ ಸ್ಟೇಟ್ಮೆಂಟನ್ನು ಅಪ್ಲೋಡ್ ಮಾಡಿದ ತಕ್ಷಣ ವೆರಿಫೈ ಮಾಡ್ಕೊತಾರೆ ಇನ್ಕಮ್ ಸ್ಟೇಟ್ಮೆಂಟ್ ಇಲ್ಲಿ ವೆರಿಫೈ ಆದ ತಕ್ಷಣ ನಂತರ ಇಲ್ಲಿ ಬ್ಯಾಂಕ್ ಡೀಟೇಲ್ಸನ್ನು ನೀವು ಎಂಟರ್ ಮಾಡಬೇಕಾಗಿರುತ್ತೆ ಬ್ಯಾಂಕ್ ಡೀಟೇಲ್ಸ್ ಎಂಟರ್ ಮಾಡಿದ ತಕ್ಷಣ ನಂತರ ಆಟೋ ಡೆಬಿಟನ್ನು ಸೆಟ್ ಮಾಡ್ಕೋಬೇಕು ಡೆಬಿಟ್ ಕಾರ್ಡ್ ಇಂದ ಇನ್ ಇಮ್ಯಾಟ್ ಇಂದ ಅದನ್ನ ಕಂಪ್ಲೀಟ್ ಮಾಡಿದ ತಕ್ಷಣ ನಂತರ ಇಲ್ಲಿ ಆಟೋಡೆಬಿಟ್ ಸೆಟ್ ಆಗುತ್ತೆ ಆಟೋ ಡೆಬಿಟ್ ಸೆಟ್ ಆದ್ಮೇಲೆ ಲೋನ್ ಅಗ್ರಿಮೆಂಟ್ ಬರುತ್ತೆ ಲೋನ್ ಅಗ್ರಿಮೆಂಟ್ ಅನ್ನು ಎಕ್ಸೆಪ್ಟ್ ಮಾಡ್ಕೊಂಡ ತಕ್ಷಣ ನಿಮಗೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾರೆ ಅವರು ಅಥವಾ ಇಲ್ಲಿ ನಿಮಗೆ ಲೋನ್ ಅಮೌಂಟ್ ನೀವು ಎಷ್ಟು ನೀವು ತೊಗೊಂಡಿರ್ತಾರೆ ಅಷ್ಟು ಇನ್ಸ್ಟಂಟ್ ಆಗಿ ಇಲ್ಲಿ ಡಿಸ್ಪೋಸ್ ಮಾಡಿ ಕೂಡ ಕೊಡ್ತಾರೆ ವಿತ್ ಟ್ವೆಂಟಿ ಫೋರ್ ಟು ಫೋರ್ಟಿ ಏಟ್ ಅವರ್ಸ್ ಒಳಗಡೆ ಓಕೆನಾ ಸೊ ಇಷ್ಟು ಪ್ರಾಸೆಸ್ ಅನ್ನ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಇಲ್ಲಿ ಲೋನ್ ಸಿಗುತ್ತೆ ಬಜಾಜ್ ಫಿನ್ಸಲ್ಲಿ ನಾವು ಆಲ್ರೆಡಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಆಲ್ರೆಡಿ ವಿಡಿಯೋ ಕೂಡ ಇದೆ ಐ ಬಟನ್ ಅಲ್ಲಿ ತೋರಿಸ್ಕೊಟ್ಟಿದ್ದೀನಿ ಲೋನ್ ತಗೊಂಡ್ಬಿಟ್ಟು ಕೂಡ ಓಕೆನಾ ಅಷ್ಟು ಪ್ರಾಸೆಸ್ ಇರುತ್ತೆ ಇಲ್ಲಿ ಅಂಡ್ ಈ ಒಂದು ಪ್ರಾಸೆಸನ್ನು ಕಂಪ್ಲೀಟ್ ಮಾಡಿಕೊಂಡ್ರೆ ನಿಮಗೆ ಬಜಾಜ್ ಫಿನ್ಸಾವಲ್ಲಿ ಪರ್ಸನಲ್ ಲೋನ್ ಸಿಗುತ್ತೆ ಸೊ ನನಗೆ ಸದ್ಯಕ್ಕೆ ಲೋನ್ ಬೇಕಾಗಿಲ್ಲ ಸೊ ಅದಕ್ಕೆ ನಾನು ಇಲ್ಲಿ ಅಪ್ಲೈ ಮಾಡ್ಕೊತಾ ಇಲ್ಲ ಗೈಸ್ ಓಕೆನಾ ಸೊ ನಿಮ್ಗೆ ಏನಾದರೂ ಲೋನ್ ಬೇಕಿತ್ತು ಅಂತಂದರೆ ನೀವು ಮುಂದಿನ ಒಂದು ಪ್ರೊಸೀಜರ್ನ ಕಂಪ್ಲೀಟ್ ಮಾಡಿಕೊಂಡು ಲೋನ ತಗೊಂಬೋದು ಕೆ ಸಿ ಎಲ್ಲ ಕಂಪ್ಲೀಟ್ ಮಾಡಿ ಓಕೆನಾ ಇದರಲ್ಲಿ ನಿಮಗೆ ಲೋನ್ ಸಿಗ್ತಾ ಇಲ್ಲ ಅಂತಂದರೆ ಟ್ರೂ ಬ್ಯಾಲೆನ್ಸನ್ನು ಟ್ರೈ ಮಾಡಿ ಟ್ರೂ ಬ್ಯಾಲೆನ್ಸಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಲೋನ್ ಸಿಗುತ್ತೆ ಅಲ್ಲಿ ಅಪ್ ಟು ಒಂದು ಲಕ್ಷದವರೆಗೆ ಲೋನ್ ಸಿಗುತ್ತೆ ಯಾರಿಗೆಲ್ಲ ಸಣ್ಣ ಲೋನ್ ಅಮೌಂಟ್ ಬೇಕೋ ಅವರು ಇಲ್ಲಿ ಟ್ರೈ ಮಾಡ್ಬೋದು ಟ್ರೂ ಬ್ಯಾಲೆನ್ಸಲ್ಲಿ ಓಕೆನಾ ಸೊ ಗೈಸ್ ಇದಾಗಿರುತ್ತೆ ಇತ್ತೀನ್ ವೀಡಿಯೋ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಗೈಸ್ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈ ಸೊ ಸಿಗೋಣ ಗೈಸ್ ಮತ್ತೊಂದು ವೀಡಿಯೋನಲ್ಲಿ ಅಲ್ಲಿವರೆಗೂ ಬಾಯ್